ಚರಿತ್ರೆಯ ಪುಟಗಳಲ್ಲಿ ತಿಳಿಯದೆ ಮರೆಯಾದ ಅದೆಷ್ಟು ಹೋರಾಟಗಾರರ ಕಥೆ ಇದೆ. ತಮ್ಮನ್ನು ನಂಬಿದವರಿಗಾಗಿ ತಮ್ಮ ನೆಲ ಜಲ ಈ ಮಣ್ಣಿಗಾಗಿ ಪ್ರಾಣ ಕೊಟ್ಟ ಸಾಹಸಗಾತೆ ವೀರವನಿತೆಯರಿದ್ದಾರೆ. ಝಾನ್ಸಿಯ ಸೇನೆಯಲ್ಲಿದ್ದ ಆಕೆ ಝಾನ್ಸಿಯ ಯುದ್ಧದಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ರಕ್ಷಿಸಲು ರಾಣಿಯಂತೆ ವೇಷ ತೊಟ್ಟು ಒಂದಿಡೀ ದಿನ ಯುದ್ಧವನ್ನು ಮುನ್ನಡೆಸಿದ ವೀರ ಮಹಿಳೆ. ಶತ್ರುಪಡೆಯಿಂದಲೂ ಮೆಚ್ಚುಗೆಯನ್ನು ಗಳಿಸಿದ ವೀರವನಿತೆಯೇ ಜಲ್ಕರಿಬಾಯಿ. ಜಲ್ಕರಿಬಾಯಿ ಹುಟ್ಟಿದ್ದು ಝಾನ್ಸಿ ಹತ್ತಿರದ ಭೋಜಲ್ ಎಂಬ ಹಳ್ಳಿಯಲ್ಲಿ. ತಂದೆ ಸಡೋಪ್ ಸಿಂಗ್, ತಾಯಿ ಜಮುನಾದೇವಿ. ಚಿಕ್ಕಂದಿನಲ್ಲಿ ತಾಯಿಯನ್ನು ಕಳೆದುಕೊಂಡಿದ್ದರಿಂದ ತಂದೆಯ ಆರೈಕೆಯಲ್ಲಿ ಬೆಳೆದಳು. ಬಡತನದ ಕಾರಣದಿಂದ ವಿದ್ಯಾಭ್ಯಾಸ ದೊರೆಯಲಿಲ್ಲ, ಆದರೆ ಶಸ್ತ್ರಪ್ರಯೋಗ ಮತ್ತು ಕುದುರೆ ಸವಾರಿಯಲ್ಲಿ ಎತ್ತಿದ ಕೈ. ಈಕೆಗೆ ಪುರಾಣ್ ಸಿಂಗ್ ಎಂಬುವರೊಂದಿಗೆ ವಿವಾಹವಾಗುತ್ತದೆ. ಈತ ಝಾನ್ಸಿಯ ಸೈನ್ಯದಲ್ಲಿ ನಿಷ್ಠಾವಂತ ಸೈನಿಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ. ಒಮ್ಮೆ ಗೌರಿ ಪೂಜೆಯ ಸಂದರ್ಭದಲ್ಲಿ ಅರಮನೆಯಲ್ಲಿ ಜಲ್ಕರಿಬಾಯಿಯನ್ನು ಕಂಡ ರಾಣಿ ಲಕ್ಷ್ಮೀಬಾಯಿ ಜಲ್ಕರಿಯ ರೂಪಕ್ಕೂ ತನ್ನ ರೂಪಕ್ಕೆ ಇದ್ದ ಸಾಮಾನ್ಯತೆಯನ್ನು ಕಂಡು ಕುತೂಹಲದಿಂದ ಜಲ್ಕರಿಯ ಬಗ್ಗೆ ವಿಚಾರಿಸಿದಾಗ ಆಕೆಯ ಶೌರ್ಯ ಸಾಹಸವನ್ನು ತಿಳಿದು ಮೆಚ್ಚಿ ಅದಾಗಲೇ ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ತಯಾರಾಗುತ್ತಿದ್ದ ತನ್ನ ಸೈನ್ಯದ ಮಹಿಳಾ ವಿಭಾಗಕ್ಕೆ ಸೇರಿಸಿಕೊಳ್ಳುತ್ತಾರೆ. ತನ್ನ ಶ್ರದ್ಧೆ ಮತ್ತು ಪರಿಶ್ರಮದಿಂದ ಬಲುಬೇಗನೆ ಜಲ್ಕರಿ ಮಹಿಳಾ ವಿಭಾಗದ ಸೇನಾ ನಾಯಕಿಯಾಗಿ ರೂಪುಗೊಳ್ಳುತ್ತಾಳೆ. ಇಷ್ಟೇ ಅಲ್ಲದೆ ಈಕೆ ಮಹಾರಾಣಿ ಆಪ್ತ ವಲಯದಲ್ಲಿ ಒಬ್ಬಳಾಗುತ್ತಾಳೆ. 1857 ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಜನರಲ್ ಹೂಗ್ರೋಸ್ ಝಾನ್ಸಿಯ ಮೇಲೆ ತನ್ನ ಸೈನ್ಯದೊಂದಿಗೆ ದಾಳಿ ಮಾಡಿದ ಸಂದರ್ಭದಲ್ಲಿ ರಾಣಿ ಲಕ್ಷ್ಮೀಬಾಯಿ ತನ್ನ 4,000 ಸೈನ್ಯದೊಂದಿಗೆ ಬ್ರಿಟಿಷ್ ಸೇನೆಯನ್ನು ಎದುರುಗೊಳ್ಳುತ್ತಾಳೆ. ತನಗೆ ಬೆಂಬಲವಾಗಿ ಬರಬೇಕಿದ್ದ ನಾನಾ ಸಾಹಿಬರ ಸೇನೆ ಬ್ರಿಟಿಷ್ ಸೇನೆಯ ವಿರುದ್ಧ ಮಣಿದಿದ್ದ ಕಾರಣದಿಂದ ಸಕಾಲಕ್ಕೆ ತಲುಪಲು ಸಾಧ್ಯವಾಗುವುದಿಲ್ಲ. ಇದೇ ಸಂದರ್ಭದಲ್ಲಿ ಸೇನೆಯಲ್ಲಿದ್ದ ಒಬ್ಬ ಮೇಲಾಧಿಕಾರಿ ಬ್ರಿಟಿಷರೊಂದಿಗೆ ಸೇರಿಕೊಂಡು ಕೋಟೆಯ ಬಾಗಿಲನ್ನು ತೆರೆದಿದ್ದರಿಂದ ಬ್ರಿಟಿಷ್ ಸೇನೆ ಲಕ್ಷ್ಮೀಬಾಯಿಯನ್ನು ಸೆರೆಹಿಡಿಯಲು ಧಾವಿಸಿ ಬರುವಾಗ ಬೇರೆ ವಿಧಿಯಿಲ್ಲದೆ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳಲು ಲಕ್ಷ್ಮೀಬಾಯಿ ತನ್ನ ಕುದುರೆಯನ್ನೇರಿ ಕೋಟೆಯಿಂದ ತಪ್ಪಿಸಿಕೊಂಡು ಹೊರಟು ಹೋಗುತ್ತಾಳೆ. ಇತ್ತ ಲಕ್ಷ್ಮೀಬಾಯಿಯ ಸಲಹೆಯಂತೆ ತನಗೆದುರಾಗಬಹುದಾದ ಆಪತ್ತನ್ನು ಲೆಕ್ಕಿಸದೆ ಬ್ರಿಟಿಷರನ್ನು ದಾರಿ ತಪ್ಪಿಸುವ ಸಲುವಾಗಿ ರಾಣಿಯಂತೆ ವೇಷ ತೊಟ್ಟು ಸೈನ್ಯಕ್ಕೆ ಮರಳಿ ರಾಣಿ ಲಕ್ಷ್ಮೀಬಾಯಿಯಂತೆ ಸೇನೆಯನ್ನು ಮುನ್ನಡೆಸುತ್ತಾಳೆ ಜಲ್ಕರಿಬಾಯಿ. ಇದಾವುದು ಅರಿವಿಲ್ಲದ ಬ್ರಿಟಿಷ್ ಸೇನೆ ಜಲ್ಕರಿಬಾಯಿಯನ್ನು ಲಕ್ಷ್ಮೀಬಾಯಿ ಎಂದು ಭಾವಿಸಿ ಯುದ್ಧವನ್ನು ಮುಂದುವರಿಸುತ್ತದೆ. ಬುಂದೇಲ್ಖಂಡ್ ಕಥೆಗಳ ಪ್ರಕಾರ ಲಕ್ಷ್ಮೀಬಾಯಿ ವೇಷದಲ್ಲಿದ್ದ ಜಲ್ಕರಿಬಾಯಿಯನ್ನು ರಾಣಿ ಎಂದು ತಿಳಿದು ಬಂಧಿಸಿದ ಬ್ರಿಟಿಷರು ಆಕೆಗೆ ಯಾವ ಶಿಕ್ಷೆ ಬೇಕೆಂದು ಕೇಳಿದಾಗ ಜಲ್ಕರಿಬಾಯಿ ಒಂದಿಷ್ಟು ಅಳುಕದೆ ಜನರಲ್ ರೋಜ್ ಕಣ್ಣಲ್ಲಿ ಕಣ್ಣಿಟ್ಟು ತನ್ನನ್ನು ಗಲ್ಲಿಗೇರಿಸುವಂತೆ ಕೇಳಿಕೊಳ್ಳುತ್ತಾಳೆ. ಮುಂದೆ ಇವಳ ಕುರಿತು ಬ್ರಿಟಿಷ್ ಅಧಿಕಾರಿ ಜನರಲ್ ರೋಜ್ ಹೀಗೆನ್ನುತ್ತಾರೆ: ಭಾರತದಲ್ಲಿ ಶೇಕಡ 1% ಮಹಿಳೆಯರು ಜಲ್ಕರಿಬಾಯಿ ರೀತಿ ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದಿದ್ದರೆ ಬ್ರಿಟಿಷರು ಎಂದೋ ದೇಶದಿಂದ ಹೊರಗೆ ಹೋಗಬೇಕಾಗುತ್ತಿತ್ತು. ಹೀಗೆ ಶತ್ರುಪಡೆಯವರಿಂದಲೂ ಮೆಚ್ಚುಗೆಯನ್ನು ಗಳಿಸಿದ ವೀರವನಿತೆ ಈ ಜಲ್ಕರಿಬಾಯಿ. ಇವರ ಸಾವಿನ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯವಿದ್ದು ಏಪ್ರಿಲ್ 4, 1857 ಮರಣ ಹೊಂದಿದ್ದರು ಎಂದು ಇತಿಹಾಸ ಪುಟದಲ್ಲಿ ಉಲ್ಲೇಖಿಸಿದ್ದಾರೆ. ಈ ಮಾಹಿತಿ ನಿಮಗಿಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.